ಸಿಹಿ ತನ್ನ ಮಗಳು ಎಂದು ತಿಳಿದ ಶ್ಯಾಮ್ ಸೀತಾ ಬಾಡಿಗೆ ತಾಯಿ ಎಂದು ಅರಿತ ರಾಮ್ ಸೀತಾರಾಮ ಧಾರಾವಾಹಿಯಲ್ಲಿ ಶ್ಯಾಮ್ ಮಗು ಬಗ್ಗೆ ಗೊತ್ತಾಗಬೇಕೆಂದರೆ ರಾಮ್ ಡಾಕ್ಟರ್ ಅನಂತಲಕ್ಷ್ಮಿ ಅವರ ವಿರುದ್ಧ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳಲೇಬೇಕು ಎಂದು ತೀರ್ಮಾನಿಸಿದ್ದಾನೆ ಇತ್ತ ಸೀತಾ ತಮ್ಮ ಜೀವನದಲ್ಲಿ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದು ತನ್ನ ಬದುಕಿನ ಎಲ್ಲ ಸತ್ಯವನ್ನು ಹೇಳಬೇಕು ಎಂದು ನಿರ್ಧರಿಸಿದ್ದಾಳೆ ರಾಮ್ ಬರುತ್ತಿದ್ದಂತೆ ಭಾರ್ಗವಿ ನಿದ್ದೆ ಮಾತ್ರೆ ಹಾಕಿದ ಹಾಲು ಕೊಡುತ್ತಾಳೆ ಇದನ್ನು ಕುಡಿದ ರಾಮ್ ನಿದ್ದೆಗೆ ಜಾರುತ್ತಾನೆ ಆಗ ಸೀತಾ ಸಿಹಿ ಹುಟ್ಟಿದ್ದು ಹೇಗೆ ಎಂಬುದನ್ನು ವಿವರವಾಗಿ ಹೇಳುತ್ತಾಳೆ ತನಗೆ ಕಷ್ಟವಿತ್ತು ಎಂಬ ಕಾರಣಕ್ಕೆ ಬಾಡಿಗೆ ತಾಯಿಯಾದ ಸೀತಾ ಮಗುವಿಗೆ ಜನ್ಮ ನೀಡಿದಾಗ ಶ್ಯಾಮ್ ಮನೆಯವರು ಬಾರದೇ ಹೋದರು ನಿನ್ನೆಯವರೆಗೂ ಸಿಹಿ ಅವರ ಮಗುವೆ ಎಂಬ ಸತ್ಯ ಗೊತ್ತಿರಲಿಲ್ಲ ಆದರೆ ಸಿಹಿಯನ್ನು ಅವರಿಗೆ ಕೊಡುವುದು ತನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾಳೆ ಆದರೆ ರಾಮ್ಗೆ ಇದ್ಯಾವುದೂ ಕೇಳಿಸಿರುವುದಿಲ್ಲ ಬೆಳಗ್ಗೆದ್ದು ರಾಮ್ ಶ್ಯಾಮ್ನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತಾನೆ ಅಲ್ಲಿ ಡಾಕ್ಟರ್ ಅನಂತಲಕ್ಷ್ಮಿ ಅವರನ್ನು ಶ್ಯಾಮ್ ಕುಟುಂಬಕ್ಕೆ ನಿಮ್ಮಿಂದ ಅನ್ಯಾಯವಾಗಿರುವುದಾಗಿ ದೂರು ಬಂದ ಕಾರಣ ಎನ್ಕ್ವೈರಿ ನಡೆಸುತ್ತಿರುತ್ತಾರೆ ಆಗ ವೈದ್ಯರು ಬೇರೆ ದಾರಿಯಲ್ಲದೆ ಸೀತಾ ಬಗ್ಗೆ ಹೇಳುತ್ತಿರ್ತಾರೆ ಇದನ್ನೆಲ್ಲ ಶ್ಯಾಮ್ ಕೇಳಿಸಿಕೊಳ್ತಾನೆ ವೈದ್ಯರು ಸೀತಾ ಮಗುವಿಗೆ ಜನ್ಮ ಕೊಟ್ಟಾಗ ಶ್ಯಾಮ್ ಮನೆಯವರು ಬರಲಿಲ್ಲ ಹೀಗಾಗಿ ಮಗುವನ್ನು ಅನಾಥಾಶ್ರಮಕ್ಕೆ ಕೊಡಬೇಕು ಎಂದುಕೊಂಡಿದ್ದೆವು ಆದರೆ ಸೀತಾ ತಾನೇ ಮಗುವನ್ನು ಸಾಕಿದಳು ಇದರಲ್ಲಿ ತನ್ನ ತಪ್ಪೇನೂ ಇಲ್ಲ ಶ್ಯಾಮ್ ಅವರೇ ಮೋಸ ಮಾಡಿದ್ದು ಎಂದು ಹೇಳುತ್ತಾಳೆ ಆಗ ಶ್ಯಾಮ್ಗೆ ಚಾಂದಿನಿ ಹೇಳಿದ್ದೇ ಸತ್ಯ ಎಂಬ ಅರಿವಾಗುತ್ತದೆ ಆದರೆ ಶ್ಯಾಮ್ ತಾವು ಬಾರದೆ ಹೋಗಿದ್ದಕ್ಕೆ ಮಗು ಸೀತಾ ಬಳಿ ಉಳಿದುಕೊಂಡಿದೆ ಎಂಬ ಸತ್ಯವನ್ನು ಮರೆತಿದ್ದು ರಾಮ್ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ ತನ್ನ ಮಗುವನ್ನು ನಿಮ್ಮ ಮನೆಯಲ್ಲೇ ಇಟ್ಟುಕೊಂಡು ನಾನು ಮಗುವಾಗೆ ಪರದಾಡುವುದನ್ನು ನೋಡುತ್ತಾ ಸುಮ್ಮನಿದ್ದೀಯಾ ಎಂದು ಹೇಳುತ್ತಾನೆ ಸೀತಾನೇ ಬಾಡಿಗೆ ತಾಯಿ ಎಂದು ಕೂಗಾಡುತ್ತಾನೆ ರಾಮ್ಗೆ ಶ್ಯಾಮ್ ಮಾತುಗಳು ಸರಿಯಾಗಿ ಅರ್ಥವಾಗುವುದಿಲ್ಲ ಸಿಹಿ ಹೇಗೆ ಶ್ಯಾಮ್ ಮಗುವಾಗ್ತಾಳೆ ಎಂದು ಶಾಕ್ನಲ್ಲಿರುವಾಗಲೇ ಡಾಕ್ಟರ್ ಅನಂತಲಕ್ಷ್ಮಿ ಬಂದು ಶ್ಯಾಮ್ ಹೇಳಿದ್ದೆಲ್ಲ ಸತ್ಯ ನಾನು ಇಷ್ಟು ದಿನ ಬಾಡಿಗೆ ತಾಯಿ ಬಗ್ಗೆ ಹೇಳದೇ ಇರುವುದಕ್ಕೆ ಇದೇ ಕಾರಣ ಸೀತಾ ಬಾಡಿಗೆ ತಾಯಿ ಅವಳಿಗೆ ಜನಿಸಿದ ಮಗುವೇ ಸಿಹಿ ಶ್ಯಾಮ್ ಮತ್ತು ಶಾಲಿನಿ ಮಗು ಎಂದು ಹೇಳುತ್ತಾಳೆ ಈಗ ರಾಮ್ ಸಂಪೂರ್ಣ ಶಾಕ್ನಲ್ಲಿದ್ದಾನೆ ಶ್ಯಾಮ್ ಸೀದಾ ಮನೆಗೆ ಹೋಗಿ ಶಾಲಿನಿ ಬಳಿ ಸಂತಸದ ಸುದ್ದಿಯನ್ನು ಹಂಚಿಕೊಳ್ತಾನೆ ಸಿಹಿಯೇ ತಮ್ಮ ಮಗು ಈಗಲೇ ಹೋಗಿ ನಾನು ನಮ್ಮ ಮಗಳನ್ನು ಕರೆದುಕೊಂಡು ಬರುತ್ತೇನೆ ಚಾಂದಿನಿ ಹೇಳಿದ ಮಾತುಗಳೆಲ್ಲವೂ ಸತ್ಯ ಎಂದು ಹೇಳುತ್ತಾನೆ ಆದರೆ ಶಾಲಿನಿ ಈ ಮಾತನ್ನು ಕೇಳಿ ಶಾಕ್ ಆಗುತ್ತಾನೆ ಇನ್ನು ಈಗ ಸೀತಾ ಮಗುವನ್ನು ಕೊಡ್ತಾಳ ಶ್ಯಾಮ್ ಸಿಹಿಯನ್ನು ಪಡೆದುಕೊಳ್ತಾನ ರಾಮ್ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾನೆ ಸಿಹಿ ಯಾರನ್ನು ಒಪ್ಪಿಕೊಳ್ತಾಳೆ ಎಂಬ ಕುತೂಹಲ ಮೂಡಿದೆ